ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಟಗಿ ಸಾಸಲವಾಡ ಏತ ನೀರಾವರಿ ಯೋಜನೆಗಳು ಸುಮಾರು 3 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ. ಇದರ ಬಗ್ಗೆ ಸಂಪೂರ್ಣವಾಗಿ ಸುಮಾರು ಬರಗಾಲದ ಪರಿಸ್ಥಿತಿಯಲ್ಲಿ ನಾನು ಸುಮಾರು 8 ಬಾರಿ ಹೋಗಿ ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ಮತ್ತೆ ಅದರ ಜೊತೆಯಲ್ಲಿ MD ಅವರಿಗೆ ಭೇಟಿಯಾದಾಗ ಒಂದು ಟ್ರಾನ್ಸ್ಫರ್ ಅನ್ನ ಕಳುವಾಗಿತ್ತು ಅಧ್ಯಕ್ಷರೇ. ಆ ಟ್ರಾನ್ಸ್ಫರ್ ಅನ್ನ ಸರಿಪಡಿಸ್ಲಿಕ್ಕೆ ಅಟ್ಲೀಸ್ಟ್ ನಮ್ಮನ್ನು ಬೇರೆ ಕಡೆಯಿಂದ ಕೊಡ್ಲಿಕ್ಕೂ ಸಹಿತ ವ್ಯವಸ್ಥೆ ಮಾಡಿ ಅಂತಂದ್ರೆ ಆ ಟ್ರಾನ್ಸ್ಫರ್ ಅದು ವ್ಯವಸ್ಥೆ ಆಗ್ಲಿಲ್ಲ. ಬರಗಾಲದ ಸಮಯದಲ್ಲಿ 20 ಲಕ್ಷ ಒಂದು 20 ಲಕ್ಷ ಸಹಿತ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರದಿಂದ ಆಗ್ಲಿಲ್ಲ. ಅದರ ಜೊತೆಯಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಬಾಲ್ಯ ಹೊಸೂರು ಏತ ನೀರಾವರಿ ಯೋಜನೆಯನ್ನ ನಾವು 80% ಅಷ್ಟು ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳಿ. ಅವು ಯಾವ ಕಾರ್ಯಗಳನ್ನು ಸಹಿತ ನಿರ್ವಹಣೆ ಆಗಿಲ್ಲ. ಇನ್ನುವರೆಗೂ ಸಹಿತ ಕೆರೆ ತುಂಬಿಸುವ ಯೋಜನೆಗಳು ಕಂಪ್ಲೀಟ್ ಆಗಿ ನನ್ನ ಕ್ಷೇತ್ರದಲ್ಲಿ. ಅದರ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ತುಂಗಭದ್ರಾ ನದಿಯು ಸುಮಾರು 24 ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲಿ ಹಾದು ಹೋಗ್ತದ. ಯಾವುದೇ ಒಂದು ನೀರಾವರಿ ಯೋಜನೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಅದಕ್ಕೆ ಅವರು ಸಚಿವರಿಗೆ ಅವರದಕ್ಕೆ ಉತ್ತರ ಕೊಡಲಿ ಅಂತ ಅವ್ರನ್ನ ನಾನು ನಿಮ್ಮ ಮುಖಾಂತರ ಕೇಳ್ತೇನೆ.